हलो स्नितर वेलकम बैक टू द चैनल यारे प्राइज मनी अप्लाई मत अंदकोरा इंपॉर्टेंट वीडियो आगे तुम केयरफुल केल्सको यह वीडियो तुम इंपॉर्टेंट आगे प्राइज मनी नहीं अप्लाई साक चिख केस निमें प्राइज मनी सिगोदिल्ल रूपाय कूड़ा बरोदिल्ल अंत कंप्लीट तिळ्सिकोड्तीनि तिळ्सिकोडोदक्किंत मुंचे नहीं नम चानल सब्सक्राइब मे सब्सक्राइब अन्नु पक्कदल्लिरुवंत बेल ऐकान क्लिक ಮತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಬೆಲ್ ಐಕಾನ್ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಕೊಡಿ ಓಕೆ ಸ್ನೇಹಿತರೆ ವಿಡಿಯೋಕ್ಕೆ ಬರೋದಾದ್ರೆ ಕಾನ್ಸೆಪ್ಟ್ ಗೆ ಬರೋದಾದ್ರೆ ಯಾರೆಲ್ಲ ಪ್ರೈಸ್ ಮನಿಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಅಪ್ಲೈ ಮಾಡಿದಿರಾ ಆಲ್ರೆಡಿ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಆ ಅಕ್ಲೋನ್ಮೆಂಟ್ ಅನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಅಥವಾ ಅಪ್ಲೈ ಮಾಡಿದಿನಿ ಆನ್ಲೈನ್ ಅಲ್ಲಿ ದುಡ್ಡು ಬರುತ್ತೆ ಆ ಸ್ಕಾಲರ್ಶಿಪ್ ಬರುತ್ತೆ ಅಂದ್ರೆ ಅದು ಆಗೋದಿಲ್ಲ ಸ್ನೇಹಿತರೆ ಅದು ಆ ತರ ಇಲ್ಲ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ ಮೇಲೆ ಇನ್ನೊಂದು ಕೆಲಸ ಇರುತ್ತೆ ಈ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ पेमेंट अरे सारी सारी स्कॉलरशिप बरतेंत नानु स्टेप बै स्टेप हेल्ती मदद नहीं अप्लाई मे यार पी सी आगेबूबा डिप्लोमा आगेबूबा डिग्री आगेबूबा यावदे वंदु कोर्स मेले प्राइज मनी अप्लाई प्राइज मनी अप्लाई हेगे मत कंडीशन ऐन यारे गोती डिस्क्रिप्शन लिंक कोट्टिर्तीनि एरडु वीडियो लिंक कोट्टिर्तीनि अप्लाई हेगे अंत वीडियो इदे मत्ते अप्लाई यारु माडबहुदु अन्नो बग्गे नावु कूड वीडियो इदे एरडु वीडियो नोडि इदु कंप्लीट आगि अर्थ आगुत्ते अदाद मेले ई ओंदु वीडियो नोडबेकागुत्ते नीवु मोदलनेयदागि ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿದ ಮೇಲೆ ಆ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ಪ್ರಿಂಟ್ ತಗೋಬೇಕಾಗುತ್ತೆ ಈಗ ಪ್ರೈಸ್ ಮನಿಗೆ ಅಪ್ಲೈ ಮಾಡಿದಿರಾ ಸರಿ ಅದಾಯ್ತು ಅದಾದ ಮೇಲೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ಅಕ್ನಾಲೆಜ್ಮೆಂಟ್ ನ ಪ್ರಿಂಟ್ ತಗೋಬೇಕು ಆ ಪ್ರಿಂಟ್ ಅನ್ನು ತಗೊಂಡು ನೀವು ಏನೇನ ಡಾಕ್ಯುಮೆಂಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದಿರಾ ಅಥವಾ ನಿಮಗೆ ಡಾಕ್ಯುಮೆಂಟ್ಸ್ ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಬಿಡ ತಿಳಿಸ್ಕೊಡ್ತೀನಿ ನೀವು ಅಲ್ಲಿ ನೋಡಬಹುದು ಆ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಅನ್ನು ಈ ಒಂದು ಅಕ್ನಾಲೆಜ್ಮೆಂಟ್ ಜೊತೆಗೆ ಎಲ್ಲಾ ಒಂದು ಜೆರಾಕ್ಸ್ ಅನ್ನು ಪಿನ್ ಮಾಡಬೇಕು ಸೋ ಓಕೆನಾ ಡಾಕ್ಯುಮೆಂಟ್ಸ್ ಪ್ಲಸ್ ಅಕ್ನಾಲೆಜ್ಮೆಂಟ್ ಅನ್ನು ಪಿನ್ ಮಾಡಿ ಜೆರಾಕ್ಸ್ ಕಾಲೇಜ್ ಮತ್ತೆ ಕಾಲೇಜ್ ಗೆ ಹೋಗಬೇಕಾಗುತ್ತೆ ನೀವು ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡಿರ್ತೀರಾ ಇವಾಗ ಎಕ್ಸಾಂಪಲ್ ಗೆ ಪಿಯುಸಿ ಗೆ ಅಪ್ಲೈ ಮಾಡಿದಿರಾ ಪಿಯುಸಿ ಗೆ ಅಂದ್ರೆ ಪಿಯುಸಿ ಕೋರ್ಸ್ ಮೇಲೆ ನೀವು ಪ್ರೈಸ್ ಅನ್ನು ಅಪ್ಲೈ ಮಾಡಿದಿರಾ ಪಿಯುಸಿ ಕೋರ್ಸ್ ಮೇಲೆ ಅಪ್ಲೈ ಮಾಡಿದಿರಾ ಪಿಯುಸಿ ಅಲ್ಲಿ ಪಿಯುಸಿ ನ ಯಾವ ಒಂದು ಕಾಲೇಜ್ ಅಲ್ಲಿ ಓದಿದಿರಾ ಆ ಒಂದು ಕಾಲೇಜ್ ಗೆ ಹೋಗಿ ಸೀಲು ಸಿಗ್ನೇಚರ್ ಹಾಕಿಸಬೇಕಾಗುತ್ತೆ ಎಲ್ಲಾ ಒಂದು ಪೇजेस ಮೇಲೆ ಸೀಲು ಸಿಗ್ನೇಚರ್ ಹಾಕಿಸಬೇಕಾಗುತ್ತೆ ಅದಾದ ಮೇಲೆ ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗಿರೋದು ಏನಂದ್ರೆ ಅದನ್ನ ನೀವು ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಅನ್ನು ಮಾಡಬೇಕು ಓಕೆನಾ ಸೀಲ್ ಸಿಗ್ನೇಚರ್ ಹಾಕಿರೋಂತ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಎರಡು ಸೆಟ್ ಅಲ್ಲ ಜೆರಾಕ್ಸ್ ಮಾಡಿಸ್ಕೊಬೇಕಾಗುತ್ತೆ ಒರಿಜಿನಲ್ ನ ಅವರು ಕೊಡಬೇಕು ಜೆರಾಕ್ಸ್ ಅನ್ನು ನೀವು ಇಟ್ಕೊಬೇಕಾಗುತ್ತೆ ಓಕೆನಾ ಇದನ್ನ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಕೊಡಬೇಕಾಗುತ್ತೆ ಇದು ನಿಮ್ಮ ತಾಲೂಕು ವೈಸ್ ಇರುತ್ತೆ ಅಥವಾ ನೀವು ಮೇನ್ ಸಮಾಜ ಕಲ್ಯಾಣ ಇಲಾಖೆ ಬರುತ್ತಲ್ಲ ಬೆಂಗಳೂರಲ್ಲಿ ಇದೆ ಅಡ್ರೆಸ್ ಬೇಕಾದ್ರೆ ನಾನು ಇಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಅಡ್ರೆಸ್ ಗೆ ಹೋಗಿ ಸಬ್ಮಿಟ್ ಅನ್ನು ಮಾಡಬಹುದು ಇದು ಇಂಪಾರ್ಟೆಂಟ್ ಆಗಿ ಮಾಡಲೇಬೇಕಾಗಿರುವಂತ ಒಂದು ಕೆಲಸ ಇದು ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ನೀವು ಡಾಕ್ಯುಮೆಂಟ್ಸ್ ಪ್ಲಸ್ ಅಕ್ನಾಲೆಜ್ಮೆಂಟ್ ಅನ್ನು ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಕ್ನಾಲೆಜ್ಮೆಂಟ್ ಅನ್ನು ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಲೇಬೇಕು ಅದಾದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಆಗೋದು ಇಲ್ಲ ನಿಮಗೆ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಬರೋದಿಲ್ಲ ನೀವೇನಾದರೂ ಒಂದು ವೇಳೆ ಆನ್ಲೈನ್ ಅಪ್ಲೈ ಮಾಡಿ ಸುಮ್ಮನೆ ಆಗಿಬಿಟ್ರೆ ಸ್ಕಾಲರ್ಶಿಪ್ ಬರೋದಿಲ್ಲ ಇದೊಂದು ಇಂಪಾರ್ಟೆಂಟ್ ಆಗಿ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನಿಮ್ಮ ತಾಲೂಕು ವೈಸು ಒಂದೊಂದು ಕಾಲೇಜಲ್ಲಿ ಅವರೇ ತಗೊಂಡು ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ ಬಟ್ ನಿಮ್ಮ ಕಾಲೇಜಲ್ಲಿ ಕೇಳಿ ಕೊಡ್ತಾರಾ ನಾವೇ ತಗೊಂಡು ಕೊಡಬೇಕಂತ ಆದಷ್ಟು ನೀವೇ ತಗೊಂಡು ಕೊಡಿ ಯಾಕಂದರೆ ಬೇಗ ಒಂದು ನಿಮಗೆ ಪ್ರೈಸ್ ಮನಿ ಸಿಕ್ಕೊಂದ ಚಾನ್ಸಸ್ ಇರುತ್ತೆ ಮೇನ್ ಎಲ್ಲಿದೆಯಲ್ಲ ಮೇನ್ ಆಫೀಸ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಅಲ್ಲಿಗೆ ತಗೊಂಡು ಕೊಟ್ಟರೆ ಇನ್ನೂ ಒಳ್ಳೆಯದು ನಿಮಗೆ ತುಂಬ ಇನ್ನೂ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನೀವು ಸಬ್ಮಿಟ್ ಅನ್ನು ಮಾಡಿದ್ಮೇಲೆ ಅವರು ವೆರಿಫಿಕೇಷನ್ನ ಮಾಡ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಕ್ಸ್ಪೈರಿ ಆಗಿದೆಯಾ ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ಏನಾದರೂ ಲೋಪದೋಷ ಇದೆಯಾ ಅಥವಾ ಒರಿಜಿನಲ್ ಆ ಫೇಕ್ ಎಲ್ಲಾನು ಕೂಡ ವೆರಿಫಿಕೇಷನ್ ಚೆಕ್ಕನ್ನು ಮಾಡಿಬಿಟ್ಟು ಆಮೇಲೆ ನಿಮಗೆ ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡ್ತಾರೆ ಪ್ರೈಸ್ ಮನಿ ಅನ್ನು ಪ್ರೊವೈಡ್ ಮಾಡ್ತಾರೆ ಸೊ ಇಷ್ಟು ಪ್ರೊಸೆಸ್ ಆದಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸೊ ಈ ಸಬ್ಮಿಟ್ ಮಾಡಿದ್ಮೇಲೇ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೀವು ಫೇಕ್ ಡಾಕ್ಯುಮೆಂಟ್ಸನ್ನು ಹಾಕಬಾರ್ದು ಫೇಕ್ ಇನ್ಫಾರ್ಮೇಷನ್ನ ಕೊಡಬಾರ್ದು ಇದೊಂದು ಪ್ರತಿಯೊಂದು ಕೂಡ ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಷನ್ ಆದ್ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಮಾಡ್ತಾರೆ ಅವರು ಸೊ ಅದರಿಂದ ಯಾರು ಕೂಡ ಎಕ್ಸ್ಪೈರ್ ಆಗಿರೋಂಥ ಒಂದು ಡಾಕ್ಯುಮೆಂಟ್ಸನ್ನು ಯಾವುದು ಹಾಕಬೇಡಿ ಮತ್ತು ಒಂದು ಮರ್ಜ್ ಆಗಿರೋಂಥ ಒಂದು ಬ್ಲರ್ ಆಗಿರೋಂಥ ಒಂದು ಯಾವುದೋ ಒಂದು ಅಕ್ಷರನೇ ಕಾಣ್ತಲ್ಲ ಆ ಡಾಕ್ಯುಮೆಂಟ್ಸಲ್ಲಿ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡೋದಕ್ಕೆ ಹೋಗಬಾರ್ದು ಅಥವಾ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಅದನ್ನು ರಿನಿವಲ್ ಮಾಡಿಸಿ ನೀವು ಅಪ್ಡೇಟ್ ಮಾಡಿಸಿ ಅದಾದಮೇಲೆ ನೀವು
ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಸೊ ಆದ್ದರಿಂದ ಎಲ್ಲ ಡಾಕ್ಯುಮೆಂಟ್ಸು ಕ್ಲಾರಿಟಿ ಇರಬೇಕು. ಸೊ ಓಕೆನಾ, ನೀವು ಅಪ್ಲೈ ಮಾಡಿದ್ಮೇಲೂ ಕೂಡ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು. ನೀವು ಅಪ್ಲೈ ಮಾಡಿರುವಂಥ ಸ್ಕಾಲರ್ಶಿಪ್ ಪ್ರೈಸ್ ಮನಿ, ಸೊ ಯಾವ ರೀತಿ ಇದೆ, ರಿಜೆಕ್ಷನ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ, ಸ್ಯಾಂಕ್ಷನ್ ಆಗಿದೆಯಾ ಅಮೌಂಟು ಅಂತ ನೀವೆಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ, ಸೊ ಈಗ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಮತ್ತು ತಪ್ಪದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ಮತ್ತು ನಮಗೂ ಕೂಡ ಒಂದು ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.